ಎಸ್ ಐ ಟಿ ಇವಾಗಾಗಿದೆ. ಎಸ್ ಐ ಟಿ ಯಾರದೇ ಮೇಲೆ, ಅದು ಪ್ರಜ್ವಲ್ ರೇವಣ್ಣ ಅವ್ರ ಕುಟುಂಬ, ಅವರ ಜೆ ಡಿ ಎಸ್ ಪಕ್ಷದಾಗಿರ್ಬೋದು, ಅಥವಾ ಕಾಂಗ್ರೆಸ್ಸು ಇದರಲ್ಲಿ ಏನಾದ್ರು ಪಾತ್ರದಾರರಿದ್ದಾರೆ, ಅವ್ರ ಕಾಂಗ್ರೆಸ್ ರಾಜಕಾರಣಿಗಳು ಪಾತ್ರದಾರರಿದ್ದಾರೆ, ಅವ್ರ ಮೇಲೂ ಶಿಕ್ಷೆ ಕಠಿಣವಾಗಿ ತಗೋಬೇಕು. ಬಿ ಜೆ ಪಿ ಇದ್ದರೆ ಅವ್ರ ಮೇಲೂ ಕ್ರಮ ತಗೋಬೇಕು. ಇದು ನಮಗೆ ವಿಡಿಯೋ ಟೇಪ್ ಮಾಡಿರೋದು ಎಷ್ಟು ಸಮಸ್ಯೆನೋ, ಅದನ್ನು ಬಿಡುಗಡೆ ಮಾಡಿರೋದು ಕೂಡ ಭಾಳ ದೊಡ್ಡ ಸಮಸ್ಯೆ. ಈ ಮಹಿಳೆಯರು ನಾಳಿದ್ದು ಆತ್ಮಹತ್ಯೆ ಮಾಡಿಕೊಂಡ್ರೆ ಯಾರ್ಯಾರು ಬಿಡುಗಡೆ ಮಾಡಿದ್ದಾರೆ, ಅದೆಲ್ಲೋ ಒಂದು ಕಡೆ ಕಾಂಗ್ರೆಸ್ ಮೇಲೆ ಎಲ್ಲ ಬೆರಳು ತೋರಿಸ್ತಾ ಇದ್ದಾರೆ. ಅವ್ರಿಗೆ ಇದರಿಂದ ದೊಡ್ಡ ಮಟ್ಟಕ್ಕೆ ಲಾಭ. ಅವರು ತಪ್ಪು ಮಾಡಿದ ಮೇಲೆ ಹೆಂಗೆ ನಡ್ಕೊತಾರೆ ಅನ್ನೋ ಕನ್ನಡದ ಜನ ನೋಡ್ತಾ ಇದ್ದಾರೆ. ನೀವು ಎಸ್ ಐ ಟಿ ಶುರುವಾಗಿಂತ ಮುಂಚೆ ಯಾವುದೋ ಕಾರಣಕ್ಕೆ ನೀವು ಫಾರಿನ್ಗೆ ಹೋಗ್ಬಿಟ್ಟು ಇವತ್ತಿನ ದಿನ ನೀವು ವಾಪಸ್ ಬರಲಿಲ್ಲ, ಮೇ 15 ಮೇಲೆ ಅಂತ ಪುಷ್ ಮಾಡ್ತಿರೋದಂದ್ರೆ ನಿಮ್ಮಲ್ಲಿ ಎಲ್ಲೋ ಒಂದು ಕಡೆ ಲೋಪದೋಷ ಇದೆ. ನೀವು ಧೈರ್ಯವಾಗಿ ನಿಂತ್ಕೊಂಡು ಟ್ರೂತ್ ವಿಲ್ ಪ್ರಿವೇಲ್ ಅಂದರೆ ಏನು ಆಕಾಶದಿಂದ ಉದುರುತ್ತಾ? ನೀವು ಬಂದು ಸತ್ಯ ಹೇಳಿರಿ, ಟ್ರೂತ್ ಸ್ಪೀಕ್ ಮಾಡಿ, ಏನು ಸಮಸ್ಯೆ ಇದೆ ಅಂತ ಹೇಳಿ. ನೀವು ಯಾಕೆ ಮಾಡಿದ್ದೀರಾ ಅಥವಾ ಮಾಡಿಲ್ಲ ಅಂದರೆ ಅದು ಹೇಳಿ, ನಾನು ಮಾಡೇ ಇಲ್ಲ, ಇದು ತಪ್ಪು ಅಂತ ನೀವು ಹೇಳಿ. ನೀವು ಏನು ಸತ್ಯ ಇದೆಯೋ ನೀವು ಅದನ್ನು ಮಾತಾಡಿ, ಅದನ್ನು ಮಾತಾಡೋ ಧೈರ್ಯ ಇರಬೇಕು. ಅದು ಬಿಟ್ಟು ನಿಮ್ಮ ಹೇಳಿತನ ಒಂದು ಪಲಾಯನವಾದ ಇದೆಯಂತ ಕಾಣುತ್ತೆ. ಪೆಂಡ್ರೈ ವಿಚಾರದಲ್ಲಿ ಪತ್ರಿಕಾಗೋಷ್ಠಿ ಇವಾಗ ನಡೆದಿದೆ. ಒಂದು ಹೇಳ್ತೀನಿ ಭಾಳ ಮುಖ್ಯವಾಗಿ, ಇದು ಭಾಳ 3,000 ವಿಡಿಯೋಗಳು, ಫೋಟೋಗಳು, ಮತ್ತು 300 ಜನ ಮಹಿಳೆಯರು ಈ ಪೆಂಡ್ರೈವ್ನಲ್ಲಿದ್ದಾರೆ ಅನ್ನೋ ಭಾಳ ಗಂಭೀರವಾದ ಆರೋಪಗಳು ಪ್ರಜ್ವಲ್ ರೇವಣ್ಣನ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಒಂದು ಭಾಳ ಹೆಸರುವಾಸಿ ವ್ಯಕ್ತಿ, ಭಾಳ ಹೆಸರುವಾಸಿ ಕುಟುಂಬದಿಂದ ಬಂದಿರೋರು. ಇದು ಇಡೀ ಕರ್ನಾಟಕ, ಇಡೀ ರಾಜ್ಯ, ಇಡೀ ದೇಶ ತಲೆ ತಗ್ಗಿಸುವಂತೆ ಮಾಡಿದೆ. ಆದರೆ ಒಂದಂತೂ ನಿಜ, ನಮಗೆ ಯಾವುದೇ ಆರೋಪಿ, ಅವರು ಆರೋಪಿ, ಅವರು ಸಾಬೀತಾಗೋವರೆಗೂ ಆರೋಪಿನೇ ಅವರ ಅಪರಾಧಿ ಅಲ್ಲ. ಆದರೆ ಫೋಟೋಗಳು ನೋಡೋದು, ವಾಯ್ಸ್ ಕೇಳೋದು, FIR ಬರೋದು, ಮತ್ತು ಬೇರೆ ದೇಶಕ್ಕೆ ಹೋಗಿ 15 ದಿನ ಆಂಟಿಸಿಪೇಟರಿ ಬೇಲ್ಗೋಸ್ಕರ ವೇಟಿಂಗ್ ಮಾಡ್ತಿರೋದು, ಹೊಳೆ ನರಸೀಪುರ, ಅಲ್ಲೂ ಒಂದು ರಾಜಕೀಯ ದಬ್ಬಾಳಿಕೆ ನೋಡಿದ್ರೆ ಇದರಲ್ಲೆಲ್ಲ ಒಂದು ಕಡೆ ಸತ್ಯ ಇರಬಹುದು ಅಂತ ಅನಿಸ್ತಾ ಇದೆ. ನಾನು ಕೂಡ 2018 ಮೀ ಟೂ ಒಂದು ವಿಚಾರ ಬಂದಾಗ ನಾನು ಕೂಡ ಅದ್ರಲ್ಲಿ ಭಾಳ ದೊಡ್ಡದಾಗಿ ಅಲ್ಲಿ ಮೀ ಟೂ ಸಂತಸ್ತ್ರ ಫೈರ್ಸ್ ಚಿತ್ರರಂಗದಲ್ಲಿ ಪರವಾಗಿ ನಿಂತಿದ್ದೆ. ನಮಗೆ 2 ಮುಖ್ಯವಾದ ವಿಚಾರ ಆಗಬೇಕಾಗಿದೆ. ಒಂದು, ನಾವು ಯಾವುದನ್ನು ಅಪರಾಧಿ ಅಂತ ಹೇಳಿಲ್ಲ. ನಾವು ಏನು ಹೇಳ್ತೀವಿ ಅಂದರೆ ಒಂದು ಪಾರದರ್ಶಕವಾದ ತನಿಖೆ. ಇವಾಗ ಎಸ್ ಐ ಟಿ ಆಗಿದೆ, ಇನ್ನೂ ಬೇಗ ಆಗಬೇಕಾಗಿತ್ತು ನನ್ನ ಪ್ರಕಾರ. ಅದು ಎಲ್ಲ ಒಂದು ಕಡೆ 3 ಪಕ್ಷದ ಒಳ ಒಪ್ಪಂದಗಳು ಇರ್ಬೋದು, ಆದರೆ ಎಸ್ ಐ ಟಿ ಇವಾಗಾಗಿದೆ. ಎಸ್ ಐ ಟಿ ಯಾರದೇ ಮೇಲೆ, ಅದು ಪ್ರಜ್ವಲ್ ರೇವಣ್ಣ ಅವ್ರ ಕುಟುಂಬ, ಅವರ ಜೆ ಡಿ ಎಸ್ ಪಕ್ಷದಾಗಿರ್ಬೋದು, ಅಥವಾ ಕಾಂಗ್ರೆಸ್ಸು ಇದರಲ್ಲಿ ಏನಾದರೂ ಪಾತ್ರದಾರರಿದ್ದಾರೆ, ಅವ್ರ ಕಾಂಗ್ರೆಸ್ ರಾಜಕಾರಣಿಗಳು ಪಾತ್ರದಾರರಿದ್ದಾರೆ, ಅವ್ರ ಮೇಲೂ ಶಿಕ್ಷೆ ಕಠಿಣವಾಗಿ ತಗೋಬೇಕು. ಬಿ ಜೆ ಪಿ ಇದ್ದರೆ ಅವ್ರ ಮೇಲೂ ಕ್ರಮ ತಗೋಬೇಕು. ಇದು ಇದು ಒಂದು ಅನ್ಬಯಸ್ಡ್, ಇಟ್ ಕೆನಾಟ್ ಬಿ ಎ ಗ್ಲೋವ್ ಆಫ್ ದ ಕಾಂಗ್ರೆಸ್ ಪಾರ್ಟಿ. ಇಟ್ ಮಸ್ಟ್ ಬಿ ಅನ್ಬಯಸ್ ಜಸ್ಟಿಸ್ ಡ್ರಿವನ್ ಎಸ್ ಐ ಟಿ. ಮತ್ತು 3, ವಿಕ್ಟಮ್ ಬ್ಲೇಮಿಂಗ್. ಇದನ್ನು ನಾವು ಸೆನ್ಸೇಷನೈಸ್ ಮಾಡದೆ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡಿ. ವಿಕ್ಟಮ್ ಬ್ಲೇಮಿಂಗ್, ವಿಕ್ಟಮ್ ಶೇಮಿಂಗ್ ಅನ್ನೋಕ್ಕಿಂತ ಮೀಟೂನಲ್ಲಿ ಹಿಂಗೆ ಅದನ್ನು ಮೀಟೂ ಮಾಡಿರೋರು ಬಲಿಪಶುವೇ, ಮೀಟಿಂಗ್ ಮಾಡದೇ ಇರೋ ಬಲಿಪಶುವೇ. ಇಲ್ಲಿ ಈ ಒಂದು ರಾಜಕೀಯ ದರ್ಪ, ಈ ಒಂದು ಪ್ರಭಾವ, ಈ ಒಂದು ಅಧಿಕಾರದ ಪ್ರಭಾವ, ಈ ಒಂದು ವಂಶಾವಳಿಯ ಪ್ರಭಾವ, ಈ ಒಂದು ಹಣ, ಭೂಮಿ, ಪೊಲೀಸ್ ವ್ಯವಸ್ಥೆ ಜೊತೆ ಇರೋ ಪ್ರಭಾವ, ಇದೆಲ್ಲ ನೋಡಿದ್ರೆ ಎಲ್ಲೋ ಒಂದು ಕಡೆ ಅಲ್ಲಿ 300 ಜನ ಮಹಿಳೆಯರು ಅಲ್ಲಿ ಒಂದು ಬಂದ್ಬಿಟ್ಟು ರೇಪ್ ಆಗಿದೆ ಅಂತ ಹೇಳಿರೋರು ಕೂಡ ಇದರಲ್ಲಿ ಆ ಬಲಿಪಶು ಸಂತ್ರಸ್ತರೆ. 299 ಜನ ಅವರು ಕೂಡ ಇದರಲ್ಲಿ ಸಂತ್ರಸ್ತರೆ ಆಗತ್ತಾರೆ ಅಂತ ಏನು ಸುಳ್ಳಿಲ್ಲ, ಬಿಕಾಸ್ ದೇ ಆರ್ ಆಲ್ಸೋ ವಿಕ್ಟಮ್ಸ್ ಆಫ್ ದಿಸ್ ಸಿಸ್ಟಮ್. ನಾನು ಕೂಡ 15 ಜಿಲ್ಲೆಗಳಲ್ಲಿ ದೇವದಾಸಿ ತಾಯಂದಿರು ಬರುವಾಗ ಕೆಲಸ ಮಾಡ್ತಾ ಇದ್ದೆ. ದೇವದಾಸಿ ತಾಯಂದಿರು ಎಷ್ಟೋ ತಲೆಮಾರುಗಳಿಂದ, ಎಷ್ಟೋ ಶತಮಾನಗಳಿಂದ ಏನಾಗಿದೆ ಅಂದರೆ ಆಳುವ ವರ್ಗ, ಯಾರು ಆಳುವ ಜಾತಿಗಳು, ಭೂಮಾಲಿಕರು, ಪೂಜಾರಿಗಳು ದಲಿತರ ಆದಿವಾಸಿ ಮಹಿಳೆಯನ್ನು ದೈಹಿಕವಾಗಿ ಮಾನಸಿಕವಾಗಿ ಬಳಸ್ಕೊಂಡಿದ್ದಾರೆ. ಅದು ಇವತ್ತಿಗೂ ಸಮಸ್ಯೆಗಳು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ನಾನು ಹಾಸನದಲ್ಲಿ ಎಲ್ಲೋ ಒಂದು ಕಡೆ ಇದರಲ್ಲಿ ನಮಗೆ ಈ ಆಳುವ ವರ್ಗ ಈ ಒಂದು ಮಹಿಳೆಯ ಬಲಿಪಶು ಮಾಡ್ತಿದ್ದಾರೆ. ಅದು 2024 ಪ್ರಸ್ತುತವಾದ ದೇವದಾಸಿ ಪದ್ಧತಿ ಇದು ಒಂದು ವ್ಯಕ್ತಿಯ ಕುಟುಂಬದಲ್ಲಿ ನಾನು ಕಾಣ್ತಾ ಇದೆ. ಮತ್ತು ಈ ಒಂದು ನೇಹಾ ಹಿರೇಮಠ್ ಪ್ರಕರಣ ಆಗಿರ್ಬೋದು, ರುಕ್ಸಾನ ಪ್ರಕರಣ ಆಗಿರ್ಬೋದು, ಮತ್ತು ಇದರಲ್ಲಿ ಈ ಪೆಂಡ್ರೈ ಪ್ರಕರಣ, 3 ಪ್ರಕರಣದ ನನಗೇನು ಕನೆಕ್ಷನ್ ಕಾಣುತ್ತೆ ಭಾಳ ಮುಖ್ಯವಾಗಿ ಅಂದರೆ ಟಾಕ್ಸಿಕ್ ಮ್ಯಾಸ್ಕ್ಯುಲಿನಿಟಿ. ಟಾಕ್ಸಿಕ್ ಮ್ಯಾಸ್ಕ್ಯುಲಿನಿಟಿ ಅಂದರೆ ವಿಷಕಾರಿ ಪುರುಷತ್ವ. ಅಂದರೆ ಯಾವ ಒಂದು ಗಂಡಸಿಗೆ ಯಾರಾದರೂ ಮಹಿಳೆಯರನ್ನು ಕಪಿಮುಷ್ಟಿಯನ್ನು ಇಟ್ಕೋಬೇಕು, ನಿಯಂತ್ರಣ ಮಾಡಬೇಕು. ಯಾವ ಮಹಿಳೆಯನ್ನು ಬೇಕಾದರೂ ನನ್ನಲ್ಲಿ ಇಲ್ಲ ಅಂದರೆ, ರುಕ್ಸಾನದ ಮೇಲೆ ಪ್ರದೀಪ್ ಹೇಗೆ ಕೊಲೆ ಮಾಡಿದ್ರು ಅಂತ ಆರೋಪ ಇದೆಯೋ, ಅರೆಸ್ಟ್ ಮಾಡಿದ್ರು, ಹಾಗೆ ಇವ್ರ ಮೇಲೆ ನೇಹಾ ಹಿರೇಮಠ್ ಮೇಲೆ ಫಯಾಸ್ ಕೊಲೆ ಮಾಡಿದ್ದಾರೆ ಅಂತ ಆರೋಪ ಇದೆಯೋ, ಅದೇ ರೀತಿ ಪ್ರಜ್ವಲ್ ರೇವಣ್ಣ ಆರೋಪ ಇದೆ. ಏನು ಮಾಡಿದ್ದಾರೆ ಅಂದರೆ ಅವರು ಇದನ್ನು ಅವರು ಹ್ಯುಮಿಲಿಯೇಟ್ ಮಾಡೋಕ್ಕೆ ವಿಡಿಯೋ ಟೇಪ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಆ ಕಪಿ ಮುಷ್ಟಿಯನ್ನು ಇಟ್ಕೊಂಡಿರೋದು. ಇದ್ರ ಮೇಲೆ ಅವರಿಬ್ಬರು ಫಯಾಸು ಪ್ರದೀಪ್ನ ಅರೆಸ್ಟ್ ಮಾಡಿದ್ದಾರೆ. ಅದೇ ರೀತಿನ ಯಾವುದಾದ್ರೂ ಎಸ್ ಐ ಟಿ ಬಂದರೆ ಅನ್ಸಿಸ್ಪಿಟರಿ ಬೇರೆ ತೊಗೊಳ್ದೇ ಇದ್ದರೆ ಅವ್ರು ಒಂದು ರೀತಿ ಏನಿದೆ ತಪ್ಪಿದೆ ಅಂದರೆ ಇವರು ಅರೆಸ್ಟ್ ಮಾಡೋ ತಪ್ಪು ಇದಿರಬೇಕು. ಒಂದು ಏನಾದರೂ ರೇಪು 376 ಅಥವಾ ಮೈನರ್ ಅಂತ ಆದರೆ ಅದು ನಾನ್ ಬೇಲೇಬಲ್ ಅಂತ ಆಗಬೇಕು, ಅದು ಕೂಡ ನಮಗೆ ಆ್ಯಕ್ಷನ್ ತೊಗೋಬೇಕು. ಮತ್ತು ಮುಖ್ಯವಾಗಿ ಇಲ್ಲಿ ನಾವು ಯಾವುದೇ ಒಂದು ರಹಸ್ಯ ಆದರೆ, ಯಾವುದೇ ಒಂದು ಕೊಲೆ ರಹಸ್ಯ ಆದರೆ ಯಾರು ಇದರಿಂದ ಲಾಭ ಪಡಿತಾರೆ ಅನ್ನೋದು ಭಾಳ ಮುಖ್ಯ.
ಯಾರು ಇದರಿಂದ ಲಾಭ ಪಡೀತಾರೆ? ನನಗನ್ಸೋ ಪ್ರಕಾರ ಜೆ ಡಿ ಎಸ್ ಇದರಿಂದ ಲಾಭ ಪಡೆಯಲ್ಲ, ಅವರಿಗೆ ಪೊಲಿಟಿಕಲ್ ಸೂಸೈಡ್. ಬಿ ಜೆ ಪಿ ಇದರ ಅಲೈನ್ಸ್ ಪಾರ್ಟ್ನರಿಂದ ಬಂದು ಅವ್ರಿಗೇನು ಲಾಭ ಪಡ್ತಾರೆ? ನಿಮಗೆ 34 ದಿನ ಮುಂಚೆ ಮತ ಚಲಾಯಿಸೋಕ್ಕಿಂತ ಮುಂಚೆ ನೀವು ಇದನ್ನು ಬಿಡುಗಡೆ ಮಾಡ್ತೀರಾ, ಪಾರ್ಕ್ಗಳಲ್ಲಿ ಪೆನ್ ಡ್ರೈವ್ ಆಗ್ತೀರಾ, ರೈಲ್ವೇಸಲ್ಲಿ ಪೆನ್ ಡ್ರೈವ್ ಆಗ್ತೀರಾ, ಬಸ್ ಸ್ಟ್ಯಾಂಡಲ್ಲಿ ಪೆನ್ ಡ್ರೈವ್ ಆಗ್ತೀರಾ, ಯಾರಿಗೆ ಇದಕ್ಕಿಂತ ಲಾಭ? ಮೂರು ಪಕ್ಷಗಳು ಹೇಳಿ ಒಳ ಒಪ್ಪಂದದಿಂದ ಅದನ್ನು ಅದನ್ನು ಮುಚ್ಚಾಕಿದ್ದಾರೆ ಇಷ್ಟು ವರ್ಷಗಳಿಂದ. ಆದರೆ ಇವಾಗ ಬಿಡುಗಡೆ ಮಾಡಿದ್ದಾರೆ ಅಂದರೆ ನಮಗೆ ವಿಡಿಯೋ ಟೇಪ್ ಮಾಡಿರೋದು ಎಷ್ಟು ಸಮಸ್ಯೆನೋ, ಅದನ್ನು ಬಿಡುಗಡೆ ಮಾಡಿರೋದು ಕೂಡ ಭಾಳ ದೊಡ್ಡ ಸಮಸ್ಯೆ. ಈ ಮಹಿಳೆಯರು ನಾಳೆ ದಿನ ಆತ್ಮಹತ್ಯೆ ಮಾಡಿಕೊಂಡ್ರೆ ಯಾರ್ಯಾರು ಬಿಡುಗಡೆ ಮಾಡಿದ್ದಾರೆ ಅದೆಲ್ಲೋ ಒಂದು ಕಡೆ ಕಾಂಗ್ರೆಸ್ ಮೇಲೆ ಎಲ್ಲ ಬೆರಳು ತೋರಿಸ್ತಾ ಇದ್ದಾರೆ. ಅವ್ರಿಗೆ ಇದರಿಂದ ದೊಡ್ಡ ಮಟ್ಟಕ್ಕೆ ಲಾಭ. ಅವರಲ್ಲೂ ಕೂಡ ಭಾಳ ಸೆಕ್ಷುವಲ್ ಪ್ರೆಡಿಟರ್ಸ್ ಇದ್ದಾರೆ. ಅವರು ಕೂಡ ಅಸೆಂಬ್ಲಿನಲ್ಲಿ ಯಾರೋ ಒಬ್ಬರು ಫೋನ್ ನೋಡಿದ್ದಕ್ಕೆ ಅವ್ರನ್ನ ತೊಗೊಂಡು ಅವ್ರನ್ನ MLA ಸೀಟ್ ಎಲ್ಲ ಕೊಟ್ಟಿದ್ದಾರೆ, ಇವ್ರನ್ನೆಲ್ಲ ಬೆಳೆಸ್ತಾರೆ. ಅವರು ಕೂಡ RJD ಜೊತೆ ಲಿಂಕ್ ಮಾಡ್ಕೊಂಡು ಇವಾಗ BJP ಮೈತ್ರಿ ಇದ್ರ ಜೊತೆ ಹೇಳ್ತಾರೆ, RJD ಅನ್ನೋ ಭ್ರಷ್ಟರ ಜೊತೆ ಕನ್ವಿಕ್ಟೆಡ್ ಲಾಲು ಭ್ರಷ್ಟರ ಜೊತೆ ನೀವೆಲ್ಲ ನಿಂತ್ಕೊಂಡು ಮೈತ್ರಿ ಮಾಡ್ಕೊಳ್ತಾ ಇದ್ದೀರಲ್ಲ ಕಾಂಗ್ರೆಸ್ಸು ರಾಹುಲ್ ಗಾಂಧಿ ಅವರೇ, ನೀವು ಮಾತ್ರ ಇವಾಗ ಬೇರೆ ಪಕ್ಷಕ್ಕೆ ನಿಂತಿದ್ದ ಮೋದಿ ಶಾ ಮಾತಾಡಬೇಕು. ಮೋದಿ ಶಾ ಇದಕ್ಕೆ ಎವಿಡೆನ್ಸ್ ಇದೆ ಅಂತ ನಮಗೆ ಗೊತ್ತಿಲ್ಲ. JDS ತಪ್ಪಿತಸ್ತಾರೆ, ಅದನ್ನು ಕ್ರಮ ತಗೋಬೇಕು. ಬಟ್ ನೀವು ಮಾಡೋ ತಪ್ಪುಗಳು ಹೇಳಿದೆ, ನೀವು ಮಾಡೋ ಸೆಕ್ಷುವಲ್ ಪ್ರೆಡಿಟರ್ಸ್ ಕರ್ಕೊಂಡ್ಬಂದು ನೀವು ಇವತ್ತಿನ ದಿನ ಇವರು ಮಾಡಿದ್ದಲ್ಲಿ BJP ತಪ್ಪು. ನಮ್ಮ ನೋಡಿ, ಕಾಂಗ್ರೆಸ್ನವರು ಇದನ್ನು ಎಲೆಕ್ಷನ್ ಗಿಮಿಕ್ ಥರ ಬಳಸ್ತಾ ಇದ್ದಾರೆ. ಕಾಂಗ್ರೆಸ್ನವರು ಇದನ್ನು ಸ್ವಂತ ಲಾಭಕ್ಕೋಸ್ಕರ ಬಳಸ್ತಾ ಇದ್ದಾರೆ. ಅವ್ರ ಮನೆಯಲ್ಲಿರೋ ಅವರ ಪಕ್ಷದಲ್ಲಿರೋ ಸಮಸ್ಯೆಗಳು ಸರಿಪಡಿಸೋದು ಬಿಟ್ಟು ಸುಮ್ಮನೆ ಹುಟ್ಟಾಕ್ಸ್ತಾ ಇದ್ದಾರೆ. ಮತ್ತು ಇನ್ನೊಂದು, ಇವರು 1000 ನಿರ್ಭಯಗಳಂತಾರೆ. 1000 ನಿರ್ಭಯ, ಇದು ಒಂದು ಮಹಿಳೆಯರಿಗೆ ಭಾಳ ಅನ್ಯಾಯ ಆಗಿದೆ, ಅದೆಲ್ಲ ಎರಡು ಮಾತಿಲ್ಲ. 1 ನಿರ್ಭಯನೇ ಭಾಳ ದೊಡ್ಡದು, ಅದು ಒಂದು ಬ್ರೂಟ್ಯಾಲಿಟಿ, ಅದು ಒಂದು ಮೆಟಲ್ ರಾಡ್ ಇಟ್ಕೊಂಡು ಕೊಲೆ ರೇಪು, ಭಾಳ ಹೀನಾಯವಾಗಿ ಸಾಯಿಸಿದ್ದಾರೆ. 1000 ನಿರ್ಭಯಕ್ಕೆ ಕಂಪೇರ್ ಮಾಡಬೇಡಿ, ನಿಮ್ಮ ಬಾಯಿ ಚಪ್ಪಲಾಗಿ ಮಾತಾಡಬೇಡಿ. ಮತ್ತು ಇದು ಉಮೇಶ್ ರೆಡ್ಡಿ ಅವ್ರು ಮಾತಾಡ್ತಾರೆ, ಉಮೇಶ್ ರೆಡ್ಡಿ ಮಟ್ಟಕ್ಕೆ ಅದಕ್ಕಿಂತ ಹೀನಾಯವಾಗ. ಉಮೇಶ್ ರೆಡ್ಡಿ 20 ಜನನ ಕೊಲೆ ಮಾಡಿದ್ದಾರೆ, 18 ಜನ ರೇಪ್ ಮಾಡಿದ್ದಾರೆ, 9 ಜನ ಕನ್ವಿಕ್ಷನ್ ಆಗಿ ಇನ್ನೂ ಯಾವುದೂ ಆಗಿಲ್ಲ. ಬಟ್ ನಮಗೆ ಇದರಲ್ಲಿ ಏನಾದರೂ ಇದನ್ನು ಏನು ನಮಗೆ ಭಾಳ ಮುಖ್ಯವಾಗಿ ಏನು ಬೇಕು ಅಂದರೆ ಲಿಂಗ ಸಮಾನತೆಯ ಕ್ಲಾಸಸ್ ಬೇಕು. ನಮಗೆ ನಾನು ಮಧು ಬಂಗಾರಪ್ಪನೂ ಮಾತಾಡಿದ್ದೀನಿ, ಮತ್ತು ನಮಗೆ ಈ ಕಾನೂನು ಬದ್ಧಗೊಳಿಸ್ಕೊಳ್ಬೇಕು. ನಮಗೆ ಬೇಲಬಲ್ ಅಂತ ಇದೆ ವಿಡಿಯೋ ಟೇಪ್ ಮಾಡಿರೋದು, ಅದನ್ನು ಫಸ್ಟ್ ಟೈಮ್ ವಿಡಿಯೋ ಟೇಪ್ ಮಾಡೋದು ಕೂಡ ನಾನ್ ಬೇಲಬಲ್ ಅಂತ ಮಾಡೋದಕ್ಕೂ. ಮತ್ತು ಸೈಬರ್ ಕ್ರೈಮ್ನಲ್ಲಿ ಏನು ನಡೀತಾ ಇದೆ ಇವತ್ತಿನ ದಿನ, ಆ ಸೈಬರ್ ಕ್ರೈಮ್ಗಳು ಹಿಡಿತದಲ್ಲಿ ತೊಗೊಂಡು SIT ಅದನ್ನು ಸ್ಪ್ರೆಡ್ ಆಗ್ದಂಗೆ ನೋಡಬೇಕು. ಮತ್ತು ಇದರಲ್ಲಿ ಬರೀ ಬ್ಯಾಡ್ ಪಾಲಿಟಿಕ್ಸ್ ಹೊಳೆ ನಡೆಸ್ಕೊಳ್ಳೋ ಹಾಸನದಲ್ಲಿ ಬರ್ತಾ ಇಲ್ಲ, ಬ್ಯಾಡ್ ಪೇರೆಂಟಿಂಗು ಬರ್ತಾ ಇದೆ. ರೇವಣ್ಣ ಅವರು 4-5 ವರ್ಷದಿಂದ ಗೊತ್ತಿತ್ತು ಅಂತ ಗೊತ್ತಿದ್ರೂ ಕೂಡ ಇವರು ಅದನ್ನು ಮುಚ್ಚಾಕಕ್ಕೆ ನೋಡ್ತಾ ಇದ್ದಾರೆ. ಅವ್ರನ್ನ ಎಲೆಕ್ಷನ್ ನಿಂತ್ಕೊಳ್ಳೋಕೆ ಪ್ರಜ್ವಲ್ ಬಿಟ್ಟಿದ್ದಾರೆ. ಮತ್ತು ಪ್ರಜ್ವಲ್ ಇವಾಗ ತಪ್ಪು ಮಾಡಿರೋದು ಅಷ್ಟೇ ಅಲ್ಲ, ತಪ್ಪು ಮಾಡಿದರೆ ಎರಡನೇದಾಗಿ ಅವರು ತಪ್ಪು ಮಾಡಿದ ಮೇಲೆ ಹೆಂಗೆ ನಡ್ಕೊತಾರೆ ಅನ್ನೋ ಕರ್ನಾಟಕ ಜನ ನೋಡ್ತಾ ಇದ್ದಾರೆ. ನೀವು SIT ಶುರುವಾಗಿಂತ ಮುಂಚೆ ಯಾವುದೋ ಕಾರಣಕ್ಕೆ ನೀವು ಫಾಲೋಂಗ್ ಹೋಗ್ಬಿಟ್ಟು ಇವತ್ತಿನ ದಿನ ನೀವು ವಾಪಸ್ ಬರಲಿಲ್ಲ, 15 ಮೇಲೆ ಅಂತ ಪುಷ್ ಮಾಡ್ತಿರೋದಂದರೆ ನಿಮ್ಮಲ್ಲಿ ಎಲ್ಲೋ ಒಂದು ಕಡೆ ಲೋಪದೋಷ ಇದೆ. ನೀವು ಧೈರ್ಯವಾಗಿ ನಿಂತ್ಕೊಂಡು ಟ್ರೂತ್ ವಿಲ್ ಪ್ರಿವೇಲ್ ಅಂದರೆ ಏನು ಆಕಾಶದಿಂದ ಉದುರತ್ತಾ? ನೀವು ಬಂದು ಸತ್ಯ ಹೇಳಿದ್ರಿ, ಟ್ರೂತ್ ಸ್ಪೀಕ್ ಮಾಡಿ, ಏನು ಸಮಸ್ಯೆ ಇದೆ ಅಂತ ಹೇಳಿ. ನೀವು ಯಾಕೆ ಮಾಡಿದ್ದೀರಾ ಅಥವಾ ಮಾಡಿಲ್ಲ ಆದರೆ ಅದು ಹೇಳಿ, ನಾನು ಮಾಡೇ ಇಲ್ಲ, ಇದು ತಪ್ಪು ಅಂತ ನೀವು ಹೇಳಿ. ನೀವು ಏನು ಸತ್ಯ ಇದೆಯೋ ನೀವು ಅದನ್ನು ಮಾತಾಡಿ, ಅದನ್ನು ಮಾತಾಡೋ ಧೈರ್ಯ ಇರಬೇಕು. ಅದು ಬಿಟ್ಟು ನಿಮ್ಮ ಹೇಳಿತನ ಒಂದು ಪಲಾಯನವಾದ ಇದೆ ಅಂತ ಕಾಣುತ್ತೆ. ಸೊ ನನಗೆ JDS ಅವರು 6 ವರ್ಷ ಇದನ್ನು ಅಮಾನತು ಹಾಕಿ ಪ್ರಜ್ವಲ್ ರೇವಣ್ಣನ ಆಚೆ ಹಾಕಿದ ಒಳ್ಳೆ ಬೆಳವಣಿಗೆ. ಯಾರದೇ ತಪ್ಪಿದ್ದು ತಪ್ಪಾಗಲಿ, ಆ ಕ್ಷಮ ಆಗಲಿ. SIT ಶುರು ಮಾಡಿರೋದು ಕಾಂಗ್ರೆಸ್ದು ಒಳ್ಳೆ ಬೆಳವಣಿಗೆ. ಬಟ್ ಕಾಂಗ್ರೆಸ್ನವರು ಪಕ್ಷದಲ್ಲಿ ಯಾವುದಾದ್ರೂ ತಪ್ಪಿದ್ದರೆ ಇದನ್ನು ಬಿಡುಗಡೆ ಮಾಡೋದ್ರಲ್ಲಿ ಅವ್ರ ಮೇಲೆ ರೆಸ್ಟ್ರಿಕ್ಷನ್ಸ್ ಗಂಭೀರವಾಗಿರಬೇಕು. ಅವರು ಸೆಕ್ಷುವಲ್ ಪ್ರೆಡಿಟರ್ಸ್ ಎಷ್ಟೋ ಜನ ಇದ್ದಾರೆ, ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.